बिग इंपैक्ट स्टोरी एशिया नेट सुवर्णा न्यूज कवर स्टोरिया बिग इंपैक्ट तुंगभद्रा तटद अक्रम पेबल्स मरळु गणिगारिकेय कथे इदु एशिया नेट सुवर्णा न्यूज कवर स्टोरिया बिग इंपैक्ट राणेबेन्नूरिन कोटे हाळ्न अक्रमद बग्गे कवर स्टोरियल्लि वरदि प्रसार आगित्तु वरदियन्न नोडि कोटे हाळ् क्रशर घटकक्के अधिकारिगळु भेटि नीडिदारु ಗಣಿ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೆ ಡಿವೈಎಸ್ಪಿ ತಂಡ ಭೇಟಿ ನೀಡಿದೆ ಸ್ಥಳಕ್ಕೆ ಪೆಬಲ್ಸ್ ಬಗ್ಗೆ ಸ್ಯಾಂಪಲ್ ಅನ್ನು ಸಂಗ್ರಹಿಸಲಾಗಿದೆ ಗಣಿ ಇಲಾಖೆ ಅಧಿಕಾರಿಗಳಿಂದ ತುಂಗಭದ್ರಾ ತಟದಲ್ಲಿ ಪೆಬಲ್ಸ್ ರಾಶಿ ಸ್ಥಳಕ್ಕೂ ಸಹ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ನದಿ ಪಾತ್ರದಲ್ಲಿ 10600 ಮೆಟ್ರಿಕ್ ಟನ್ ಪೆಬಲ್ಸ್ ಅಕ್ರಮ ರಾಶಿ ಇತ್ತು ಅಲ್ಲಿಗೂ ಸಹ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಪೆಬಲ್ಸ್ ರಾಶಿಯನ್ನು ತುಂಗಭದ್ರಾ ನದಿ ಪಾತ್ರಕ್ಕೆ ರವಾನಿಸುವ ಭರವಸೆಯನ್ನು ಸಹ ನೀಡಲಾಗಿದೆ ದೇಸಿ ಮೈನಿಂಗ್ ಅಧಿಕಾರಿಗಳ ಸಭೆ ಬಳಿಕ ಪೆಬಲ್ಸ್ ರವಾನಿಸಲು ಚಿಂತನೆಯನ್ನ ಮಾಡಲಾಗಿದೆ ಅಕ್ರಮ ಪೆಬಲ್ಸ್ ರಾಶಿ ಹಾಕಲಾಗಿರುವಂತ ಸ್ಥಳಕ್ಕೆ ಪೊಲೀಸರ ಕಣ್ಗಾವಲಿದೆ ಈಗ ನದಿ ತೀರ ಪ್ರವೇಶವನ್ನ ನಿಷೇಧ ಸಹ ಮಾಡಲಾಗಿದೆ ಅಧಿಕಾರಿಗಳಿಂದ ಪೆಬಲ್ಸ್ ಶೇಖರಿಸಿದ ನದಿ ತೀರ ಪ್ರವೇಶ ನಿಷೇಧಿಸಲಾಗಿದೆ ಅಧಿಕಾರಿಗಳಿಂದ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕವರ್ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್ ಕವರ್ ಸ್ಟೋರಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಕೋಟೆಹಾಳ್ ಕ್ರಶರ್ ಘಟಕಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಸ್ಯಾಂಪಲ್ಸ್ ಅನ್ನು ಸಹ ಸಂಗ್ರಹ ಮಾಡಿದ್ದಾರೆ ನದಿ ಪಾತ್ರದಲ್ಲಿ 10600 ಮೆಟ್ರಿಕ್ ಟನ್ ಪೆಬಲ್ಸ್ ಅಕ್ರಮ ರಾಶಿಯನ್ನ ಮಾಡಲಾಗಿತ್ತು ಅಲ್ಲಿಗೆ ವಿಸಿಟ್ ಮಾಡಿ ಸ್ಯಾಂಪಲ್ ಅನ್ನು ಸಹ ಸಂಗ್ರಹ ಮಾಡಲಾಗಿದೆ ऐसी बगे डीटेल्स कोड्तारे नम्म प्रतिनिधि वरदराज वरदराज कवर स्टोरी वरदी प्रसार आगता इद्दंते अधिकारी एच्चेत्तुकोंडंते कानिस्ता इदे एनेल्ला बेळवणिगेगळु आगता इदे सद्य प्रगति हावेरि जिल्लेय गणि मत्तु भू विज्ञान इलाके मत्तु पोलीसरु कवर स्टोरी नंतर औपचारिकवागि एच्चेत्तुकोंडंत अंत हेळबहुदु याकंद्रे निन्ने स्थळक्के भेटियन्न कोट्टिद्रु अंद्रे नावु एसपी अवरिगे मातादिद मेले अल्लि ಡಿವಿಎಸ್ಪಿ ತಂಡ ಮತ್ತೆ ಮೈನಿಂಗ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ರು ಅಂದ್ರೆ ಈಗಾಗಲೇ ಅವ್ಯಾಹಿತವಾಗಿ ತುಂಗಭದ್ರಾ ನಡದಲ್ಲಿ ಫೆಬಲ್ಸ್ ಅನ್ನ ಇಡೀ ರಾಜ್ಯದಲ್ಲಿ ಇದೊಂದು ಹೊಸ ಅಕ್ರಮ ಆ ಫೆಬಲ್ಸ್ ಅನ್ನ ಆರ್ಟಿಫಿಷಿಯಲ್ ಸ್ಯಾಂಡ್ ಆಗಿ ಕನ್ವರ್ಟ್ ಮಾಡಿ ಮಾರಾಟ ಮಾಡ್ತಿರೋ ಅಂದ್ರೆ ಲೀಗಲ್ ಆಗಿ ಮಾರಾಟ ಮಾಡ್ತಿರೋದ್ರ ಬಗ್ಗೆ ಈಗಾಗಲೇ ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ಅಂದ್ರೆ ಜೀವನ ಪಣಕ್ಕಿಟ್ಟು ಆ ಸ್ಟೋರಿಯನ್ನ ಪ್ರಸಾರ ಮಾಡಿತು ಆದ್ರೆ ಅಲ್ಲಿ ಅಧಿಕಾರಿಗಳು ವಿಸಿಟ್ ಮಾಡಿದ ನಂತರ ನಮಗೆ ಕಂಡುಬಂದಿತ್ತು ಅಂದ್ರೆ ಸುಮಾರು 10660 ಟನ್ ಮೆಟ್ರಿಕ್ ಟನ್ ಫೆಬಲ್ಸ್ ಇದೆ ಅಂದ್ರೆ ಒಂದೇ ಕಡೆ ರಾಶಿ ಹಾಕಿದ್ದಾರೆ ಇಡಿ ತುಂಗಭದ್ರಾ ನಡೆದ ತಡದಲ್ಲಿ ಈ ಪ್ರಮಾಣದ ಫೆಬಲ್ಸ್ ರಾಶಿ ಇರೋದು ಒಂದೇ ಈಗಾಗಲೇ 2022 ರಲ್ಲೇ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ ಹಾವೇರಿ ಜಿಲ್ಲಾಡಳಿತ ಅಂದ್ರೆ ಅದನ್ನ ಅಕ್ರಮವಾಗಿ ಈ ಫೆಬಲ್ಸ್ ಅನ್ನು ಸಂಗ್ರಹ ಮಾಡಿದ್ದಾರೆ ಯಾರು ಮತ್ತೆ ಪದೇ ಪದೇ ಇದು ರಿಪೀಟ್ ಆಗ್ತಾ ಇದ್ರೆ ಅವರ ಮೇಲೆ ಕೇಸ್ ಅನ್ನು ದಾಖಲಿಸಿ ಅಂತ ಆಗಿದೆ ಮತ್ತೆ ಏನು ಡಿಎಂಎಫ್ ಫಂಡ್ ಅಂತ ಬರುತ್ತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇಲ್ಲ ಡಿಎಂಎಫ್ ಫಂಡ್ ನಿಂದ ಮತ್ತೆ ತುಂಗಭದ್ರಾ ನದಿ ತಟಕ್ಕೆ ಈ ಫೆಬಲ್ಸ್ ಅನ್ನು ವಿಲೇವಾರಿ ಮಾಡಬೇಕು ಅಂತಕೊಂಡು ನಿರ್ಧಾರಗಳಾಗಿದೆ ಆದ್ರೆ 2022 ರಲ್ಲಾದರೂ ಸಹ ಇದುವರೆಗೂ ಅಕ್ರಮದ ಬಗ್ಗೆ ಯಾರೂ ಸಹ ತಲೆ ಕೆಡಿಸಿಕೊಂಡಿಲ್ಲ ಅಂದ್ರೆ ಆ ಪೆಬಲ್ಸ್ ರಾಶಿಯನ್ನೇ ಅಲ್ಲಿನ ಮೈನಿಂಗ್ ಓನರ್ ಏನ ಸಂತೋಷ್ ಪಾಟೀಲ್ ಅವರು ಅದನ್ನ ಒಂದು ಅಲ್ಲಿಗೂ ಅವರ ಕ್ರಶರ್ ಮತ್ತು ತುಂಗಭದ್ರಾ ನದಿಗೂ ಒಂದು ದೊಡ್ಡ ರಹದಾರಿನೇ ಇದೆ ಸಾಕಷ್ಟು ವೆಹಿಕಲ್ ಗಳು ಓಡಾಡ್ತಿದೆ ಮತ್ತೆ ರಾತ್ರಿ ವೇಳೆಯಲ್ಲಿ ತುಂಬಿಕೊಂಡು ಅಲ್ಲೆಲ್ಲ ಬಂದು ಆಗ್ತಾ ಇದ್ದಾರೆ ಆದ್ರೆ ಇವರು ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಅಂದ್ರೆ ಮೈನಿಂಗ್ ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಮೊಟ್ಟ ಮೊದಲಿಗೆ ಇದರಲ್ಲಿ ಅಮಾನತ್ತು ಆಗಬೇಕಾಗಿರೋದು ಅಲ್ಲಿನ ಮೈನಿಂಗ್ ಅಧಿಕಾರಿ ನಾಗರಾಜ್ ಯಾಕಂದ್ರೆ ಆತ ಬರ್ತಾನೆ ಪೆಬಲ್ಸ್ ಇಲ್ಲಿ ಕ್ರಶಿಂಗ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆತನಿಗೆ ಸ್ಪಷ್ಟತೆ ಇಲ್ಲ ಅಂದ್ರೆ ಇವರು ಅಕ್ರಮಕ್ಕೆ ಇಡೀ ಸರ್ಕಾರ ಯಾಕಂದ್ರೆ ತುಂಗಭದ್ರಾ ನದಿ ದಡವನ್ನ ಉಳಿಸಬೇಕು ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಆ ನದಿಯಲ್ಲಿ ಜೀವ ಸಂಕುಲವನ್ನ ರಕ್ಷಣೆ ಮಾಡಬೇಕಂದ್ರೆ ಈ ಪೆಬಲ್ಸ್ ಉಳಿಬೇಕು ಆದ್ರೆ ಈ ಪೆಬಲ್ಸ್ ಅನ್ನ ಅಕ್ರಮದ ಬಗ್ಗೆ ಯಾವುದೇ ರೀತಿ ಅಂದ್ರೆ ಅದು ಉಳಿಸೋದ್ರ ಬಗ್ಗೆ ಇವರಿಗೆ ಪ್ರಾಮಾಣಿಕ ಪ್ರಯತ್ನಗಳಿಲ್ಲ ಅಂದ್ರೆ ಆ ಮೈನಿಂಗ್ ಓನರ್ ಗೆ ಇವರು ಎದುರಿಕೊಳ್ಳುವಂತ ಪರಿಸ್ಥಿತಿ ಇದೆ ಸರ್ಕಾರನೆ ಈ ಮಟ್ಟಕ್ಕೆ ಬಂತಂದ್ರೆ ನಿಜಕ್ಕೂ ತುಂಗಭದ್ರಾ ನದಿ ತಡ ಉಳಿಯೋದು ಕಷ್ಟ ಇದೆ ಪ್ರಗತಿ ಥ್ಯಾಂಕ್ ಯು ವರದರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.